हलो फ्रेंड्स एल्रिगू नमस्कार दीपा ईजी होम रेसिपी के स्वागत इवतीन वीडियो नानु तुम्बाने सुलभवागी मतु रुचिकरवागी सोरेकाईंदा पल्ले माड़ोद हेगे अंता तोरुस्ता इदीनी तुम्बाने रुचियागिरुत्ते बनी हागादरे माड़ोद हेगे अंता नोड्कोळ्ळोण ई वीडियो नोडोदक्किंत मुंचे नीवु नम्म चानल गे वसबरिद्रे तक्षण सब्स्क्राइब माड्कोळ्ळि ಮತ್ತು ಪಕ್ಕದಲ್ಲಿರುವ ಬೆಲ್ ಐಕನ್ ಅನ್ನು ಕ್ಲಿಕ್ ಮಾಡೋದ್ರಿಂದ ನಿಮಗೆ ಹೊಸ ವಿಡಿಯೋಗಳ ನೋಟಿಫಿಕೇಷನ್ ಸಿಗುತ್ತೆ. ಮುಂಚೆ ಸೋರೆಕಾಯನ್ನು ಕಟ್ ಮಾಡ್ಕೊಳ್ಳೋಣ. ನಾನು ಮುಂಚೆನೆ ಸೋರೆಕಾಯಿ ಮೇಲಿರೋ ಸಿಪ್ಪೆಯನ್ನು ಬಿಡಿಸಿಟ್ಕೊಂಡಿದ್ದೀನಿ. ಸೋರೆಕಾಯಿ ಮೇಲಿರೋ ಸಿಪ್ಪೆಯನ್ನು ಬಿಡಿಸಿ ಈ ರೀತಿ ಕಟ್ ಮಾಡ್ಕೊಳ್ಳೋಣ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಸೋರೆಕಾಯಿನ ಉಪಯೋಗಿಸ್ಕೋಬೋದು. ನಾನಿಲ್ಲಿ ಅರ್ಧದಷ್ಟು ಉಪಯೋಗಿಸ್ತಾ ಇದ್ದೀನಿ. ನೋಡಿ, ಈ ರೀತಿ ಕಟ್ ಮಾಡಿದ ನಂತರ ಮಧ್ಯದಲ್ಲಿರ್ತಕ್ಕಂಥ ಎಲ್ಲ ಬೀಜವನ್ನು ತೆಗಿಬೇಕು. ಇದೇ ರೀತಿ ಮಧ್ಯದಲ್ಲಿರ್ತಕ್ಕಂಥ ಎಲ್ಲ ಬೀಜವನ್ನು ತೆಗೆದು ರೆಡಿ ಮಾಡ್ಕೊಳ್ಳೋಣ. ನೋಡಿ, ಎಲ್ಲ ಬೀಜವನ್ನು ತೆಗೆದಿಟ್ಕೊಂಡಿದ್ದೀನಿ. ಈಗ ಕಟ್ ಮಾಡ್ಕೊಳ್ಳೋಣ. ನಿಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಕಟ್ ಮಾಡ್ಕೋಬೋದು. ನಾನಿಲ್ಲಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ನೀವು ಪಲ್ಯ ಮಾಡ್ತಾ ಇದ್ದರೆ ಈ ರೀತಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ. ಸಾಂಬಾರು ಮಾಡ್ತಾ ಇದ್ದರೆ ದಪ್ಪ ದಪ್ಪಾಗಿ ಕೂಡ ಕಟ್ ಮಾಡ್ಕೋಬೋದು. ಈ ಸೋರೆಕಾಯಿ ಪಲ್ಯ ಚಪಾತಿ ಮತ್ತು ರೊಟ್ಟಿಗೆ ತುಂಬಾ ರುಚಿಯಾಗಿರುತ್ತೆ. ನಿಮ್ಮ ಮನೆಯಲ್ಲಿ ಕೂಡ ಸೋರೆಕಾಯಿ ಇದ್ದರೆ ಒಂದ್ಸಲ ಟ್ರೈ ಮಾಡ್ಬೋದು. ನೋಡಿ, ಇದೇ ರೀತಿ ಎಲ್ಲ ಸೋರೆಕಾಯನ್ನು ಕಟ್ ಮಾಡಿ ರೆಡಿ ಮಾಡ್ಕೊಂಡಿದ್ದೀನಿ. ಈಗ ಪಲ್ಯ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ. ಈ ಕಡೆ ಗ್ಯಾಸನ್ನು ಆನ್ ಮಾಡಿ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ. ಅದರಲ್ಲಿ 2-3 ಸ್ಪೂನಷ್ಟು ಎಣ್ಣೆಯನ್ನು ಹಾಕಿ ಬಿಸಿ ಮಾಡ್ಕೊಳ್ಳೋಣ. ಎಣ್ಣೆ ಬಿಸಿಯಾದ ನಂತರ ಇದರಲ್ಲಿ 1/2 ಸ್ಪೂನಷ್ಟು ಸಾಸಿವೆ ಮತ್ತು 1/2 ಸ್ಪೂನಷ್ಟು ಜೀರಿಗೆ ಹಾಕಿ ಸೇರಿಸ್ಕೊಳ್ಳೋಣ. ನಂತರ ಇದರಲ್ಲಿ ಸ್ವಲ್ಪ ಕರಿಬೇವು, ಕಟ್ ಮಾಡಿರೋ ಈರುಳ್ಳಿ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿ ಚೆನ್ನಾಗಿ ಎಲ್ಲವನ್ನು ಫ್ರೈ ಮಾಡ್ಕೊಳ್ಳೋಣ. ಈರುಳ್ಳಿ ಚೆನ್ನಾಗಿ ಫ್ರೈ ಆದ ನಂತರ ಇದರಲ್ಲಿ ಟೊಮೆಟೊ ಪ್ಯೂರಿ ಹಾಕೊತ ಇದ್ದೀನಿ. ಟೊಮೆಟೊನ ಮುಂಚೆನೆ ನಾನು ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಹಾಕೊತ ಇದ್ದೀನಿ. ನೀವು ಟೊಮೆಟೊನ ಚಿಕ್ಕ ಚಿಕ್ಕದಾಗಿ ಕೂಡ ಕಟ್ ಮಾಡಾಕೋಬೋದು ಅಥವಾ ಈ ರೀತಿ ಪ್ಯೂರಿ ಮಾಡಾದರೂ ಹಾಕೋಬೋದು. ನಂತರ 1/4 ಟೀಸ್ಪೂನಷ್ಟು ಅರಿಶಿನ ಪುಡಿ, 1/2 ಸ್ಪೂನಷ್ಟು ಅಷ್ಟಕಾರದ ಪುಡಿ, ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಸೇರಿಸ್ಕೊಳ್ಳಿ. ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು 1 ಸ್ಪೂನಷ್ಟು ಧನಿಯಾ ಪುಡಿಯನ್ನು ಹಾಕಿ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಟೊಮೆಟೊನ ಮುಂಚೆ ನಾವು ಫ್ರೈ ಮಾಡಿಲ್ಲ, ಹಾಗಾಗಿ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ನಂತರ ಇದರಲ್ಲಿ 1 ಸ್ಪೂನಷ್ಟು ಸಕ್ಕರೆಯನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ಟೊಮೆಟೊ ಸ್ವಲ್ಪ ಉಳಿಯಿರೋದ್ರಿಂದ ಸ್ವಲ್ಪ ಸಕ್ಕರೆ ಸೇರಿಸ್ಕೊಳ್ಳಿ, ಟೇಸ್ಟು ಚೆನ್ನಾಗಿರುತ್ತೆ. ನೋಡಿ, ತುಂಬಾ ಚೆನ್ನಾಗಿ ರೆಡಿಯಾಗಿದೆ. ಈಗ ಇದರಲ್ಲಿ ಮುಂಚೆನೆ ಕಟ್ ಮಾಡಿ ಚೆನ್ನಾಗಿ ತೊಳೆದಿಟ್ಕೊಂಡಿರೋ ಸೋರೆಕಾಯನ್ನು ಸೇರಿಸ್ಕೊಳ್ಳೋಣ. ನೋಡಿ, ಈ ರೀತಿ ಎಲ್ಲವನ್ನು ಸೇರಿಸಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈಗ ಇದರಲ್ಲಿ 1/4 ಕಪ್ನಷ್ಟು ನೀರನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ಸೋರೆಕಾಯಿ ಸ್ವಲ್ಪ ಬೇಯಬೇಕು, ಹಾಗಾಗಿ ನೋಡಿಕೊಂಡು ನೀರನ್ನು ಸೇರಿಸ್ಕೊಳ್ಳಿ. ನೋಡಿ, ಚೆನ್ನಾಗಿ ಮಿಕ್ಸ್ ಆಗಿದೆ. ಮೇಲೆ ಮುಚ್ಚಿ 1-2 ನಿಮಿಷದವರೆಗೂ ಬೇಯಿಸ್ಕೊಳ್ಳೋಣ. ನೋಡಿ, 2 ನಿಮಿಷದ ನಂತರ ತುಂಬಾ ಚೆನ್ನಾಗಿ ರೆಡಿಯಾಗಿದೆ. ಈಗ ಬೆಂದಿದೆ ಅಲ್ವಾ ಅಂತ ಒಂದ್ಸಲ ಚೆಕ್ ಮಾಡ್ಕೊಳ್ಳೋಣ. ಈ ರೀತಿ ಮುಟ್ಟು ನೋಡಿದ್ರೆ ಸೋರೆಕಾಯಿ ಸ್ವಲ್ಪ ಸಾಫ್ಟ್ ಆಗಿರಬೇಕು. ಸಾಫ್ಟ್ ಆಗಿದ್ದರೆ ಬೆಂದಿದೆ ಅಂತ ಅರ್ಥ. ಸಾಫ್ಟ್ ಆಗಿರಲಿಲ್ಲ ಅಂದರೆ ಇನ್ನೂ 1 ನಿಮಿಷದವರೆಗೂ ಕೂಡ ಬೇಯಿಸ್ಕೋಬೋದು. ನೋಡಿ, ಚೆನ್ನಾಗಿ ರೆಡಿಯಾಗಿದೆ. ಈಗ ಇದರಲ್ಲಿ ಮುಂಚೆನೆ ನಾನು ಕಡಲೆ ಬೀಜ ಅಥವಾ ಶೇಂಗಾನ ಚೆನ್ನಾಗಿ ಹುರಿದು ಮೇಲಿರೋ ಸಿಪ್ಪೆ ಬಿಡಿಸಿ ಮಿಕ್ಸಿಯಲ್ಲಿ ತರಿತರಿಯಾಗಿ ಪುಡಿ ಮಾಡಿ ಈ ರೀತಿ ಹಾಕೊತ ಇದ್ದೀನಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಿಮ್ಗೆ ಇಷ್ಟ ಇದ್ದರೆ ಕಡಲೆ ಬೀಜದ ಪುಡಿಯನ್ನು ಸೇರಿಸ್ಕೋಬೋದು. ಇಷ್ಟ ಇರಲಿಲ್ಲ ಅಂದರೆ ಹಾಗೆ ಕೂಡ ಮಾಡ್ಕೋಬೋದು. ಹಾಕಿದ್ರಂತೂ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ. ಪಲ್ಯ ಗಟ್ಟಿ ಅನ್ನಿಸ್ತಾ ಇದೆ. ಗ್ರೇವಿ ಥರ ಬೇಕು ಅನ್ನೋದಾದರೆ ಸ್ವಲ್ಪ ನೀರನ್ನು ಕೂಡ ಸೇರಿಸ್ಕೋಬೋದು. ನಾನಿಲ್ಲಿ 1/2 ಸ್ಪೂನಷ್ಟು ನೀರನ್ನು ಹಾಕಿ ಮಿಕ್ಸ್ ಮಾಡ್ಕೊತ ಇದ್ದೀನಿ. ನೋಡಿ, ತುಂಬಾ ಚೆನ್ನಾಗಿ ರೆಡಿಯಾಗಿದೆ. ಕೊನೆಯದಾಗಿ ಕಟ್ ಮಾಡಿರೋ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ.
ನೋಡಿ ತುಂಬಾ ಚೆನ್ನಾಗಿ ರೆಡಿಯಾಗಿದೆ. ಈಗ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿ ಸರ್ವ್ ಮಾಡಿದ್ರೆ ತುಂಬಾ ರುಚಿಕರವಾದಂತಹ ಸೋರೆಕಾಯಿ ಪಲ್ಯ ಸವಿಯಲು ಸಿದ್ಧವಾಗಿರುತ್ತೆ. ಈ ಪಲ್ಯವನ್ನು ನೀವು ರೊಟ್ಟಿ, ಚಪಾತಿ ಮತ್ತು ಪೂರಿ ಜೊತೆ ಕೂಡ ಸರ್ವ್ ಮಾಡ್ಕೋಬಹುದು. ತುಂಬಾ ರುಚಿಯಾಗಿರುತ್ತೆ. ಈ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಅನಿಸಿದ್ರೆ ಪ್ಲೀಸ್ ಲೈಕ್ ಮಾಡಿ, ಫ್ರೆಂಡ್ ಜೊತೆ ಶೇರ್ ಮಾಡಿ ಮತ್ತು ಹೇಗಾಗಿದೆ ಅಂತ ಕೆಳಗಡೆ ಕಮೆಂಟ್ಸಲ್ಲಿ ತಿಳಿಸಿ. ಥ್ಯಾಂಕ್ ಯು.